ನೋಡು ಸಖಿ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ. ಇನ್ನೇನೋ ಬೇಸಿಗೆ ಮುಗಿದು ಮುಂಗಾರು ಶುರು ಆಗೋ ಸಮಯ. ಈ ಸಲ ನಮ್ಮ ನೋಡು ಸಖಿನಲ್ಲಿ ಏನೆಲ್ಲ ಮಾಹಿತಿಗಳಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಯೋಚನೆ ಕರೆಕ್ಟು. ನಮ್ಮ ನೋಡು ಸಖಿನಲ್ಲಿ ನಮಗೆ ಬೇಕಾದಂಥ ಮಾಹಿತಿಗಳೇ ಇರ್ತವೆ. ಈಗ ತಾನೇ ನಾವು ಅಂತಾರಾಷ್ಟ್ರೀಯ ಕ್ಷಯರೋಗ ದಿನಾಚರಣೆಯನ್ನು ಆಚರಿಸಿದ್ದೀವಿ. ನಮ್ಮ ಡಾಕ್ಟ್ರು ಟಿ ಬಿ ಅಂದರೆ ಏನು, ಅದು ಹೇಗೆ ಬರ್ತದೆ ಅನ್ನೋದ್ರ ಬಗ್ಗೆ ಹೇಳ್ತಾವ್ರೆ, ನೋಡ್ಕೊಬರವಾ? ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ, ತಾಲೂಕು ಆರೋಗ್ಯಾಧಿಕಾರಿ ಎಚ್ ಡಿ ಕೋಟೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್ ಕುಮಾರ್, ಆರೋಗ್ಯ ಶಿಕ್ಷಣಾಧಿಕಾರಿ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಎಚ್ ಡಿ ಕೋಟೆ. ಗಾಳಿಯ ಮೂಲಕ ಹರಡುವಂಥ ಕಾಯಿಲೆಗಳಲ್ಲಿ ಪ್ರಮುಖ ಕಾಯಿಲೆ ಅಂದರೆ ಈ ಕ್ಷಯರೋಗ ಅಂತ ಹೇಳ್ಬೋದು. ಈ ಕಾಯಿಲೆ ಗುಣ ಆಗದಿರೋಂಥ ಕಾಯಿಲೆ ಅಲ್ಲ, ಗುಣ ಮಾಡ್ಕೊಳ್ಳೋಂಥ ಕಾಯಿಲೆ. ಇದಕ್ಕೆ ಸರಿಯಾದ ಮಾಹಿತಿ ಸರಿಯಾದ ಚಿಕಿತ್ಸೆ ಇವೆರಡನ್ನ ಪಡ್ಕೊಂಡ್ರೆ ಖಂಡಿತ ಈ ಕಾಯಿಲೆ ಗುಣ ಆಗ್ತದೆ. ಕ್ಷಯರೋಗಕ್ಕೆ ವಿಶೇಷವಾದ ಲಕ್ಷಣಗಳು ಅಂತ ಹೇಳಬೇಕು ಅಂದರೆ ಮುಖ್ಯವಾಗಿ ಬರುವಂಥದ್ದು, ಪ್ರಥಮವಾಗಿ ಬರುವಂಥದ್ದು ಕೆಮ್ಮು. ಕೆಮ್ಮು ಜೊತೆಗೆ ಕಫ ರಕ್ತ ಮಿಶ್ರಿತ ಇರ್ಬೋದು, ರಕ್ತ ಮಿಶ್ರಿತ ಅಲ್ಲದೇನೂ ಇರ್ಬೋದು. ಇದರ ಜೊತೆಗೆ ಸಂಜೆ ವೇಳೆಯ ಜ್ವರ, ಊಟ ಸೇರದೇ ಇರೋದು, ತತ್ಪರಿಣಾಮ ತೂಕ ಕಡಿಮೆ ಆಗೋದು, ಹಸಿವಾಗದೇ ಇರೋದು, ಅದರಿಂದ ಊಟ ಸೇರಲ್ಲ ಅನ್ನೋದು ಕಾಕತಾಳೀಯ. ಇದರ ಜೊತೆಗೆ ಎದೆ ನೋವು. ಈ ಟ್ಯೂಬರ್ಕ್ಲೋಸಿಸಲ್ಲಿ ನಮ್ಮ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ನಾವು ಎರಡು ವಿಧವಾಗಿ ಕರಿತೀವಿ. ಒಂದು ಪಲ್ಮರಿ ಟ್ಯೂಬರ್ಕ್ಲೋಸಿಸ್, ಎರಡನೇದು ಎಕ್ಸ್ಟ್ರಾ ಪಲ್ಮರಿ ಟ್ಯೂಬರ್ಕ್ಲೋಸಿಸ್ ಅಂತ. ಪಲ್ಮರಿ ಟ್ಯೂಬರ್ಕ್ಲೋಸಿಸ್ ಅಂದರೆ ಶ್ವಾಸಕೋಶಕ್ಕೆ ಸೋಂಕು ತಗಲಂಥದ್ದು. ಶ್ವಾಸಕೋಶಕ್ಕೆ ತಗಲಂದಾಗ ಕೆಮ್ಮು ಬರುವಂಥದ್ದು, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಬರುವಂಥದ್ದು, ರಕ್ತ ಬರುವಂಥದ್ದು, ಊಟ ಮಾಡ್ತಿರೋಂಥದ್ದು, ವೆಯ್ಟ್ ಲಾಸ್ ಆಗೋಂಥದ್ದು, ಇವೆಲ್ಲ ಒಂದು ಪಲ್ಮರಿಲಿ ಬರುತ್ತೆ. ಎಷ್ಟೋ ಪಲ್ಮರಿ ಶ್ವಾಸಕೋಶ ಬಿಟ್ಟು ಉಳಿದ ಎಲ್ಲ ಅಂದರೆ ಸ್ಕಿನ್ ಆಗಿರ್ಬೋದು, ಸ್ಪೈನ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು. ಈ ಕ್ಷಯರೋಗದ ಚಿಕಿತ್ಸೆಯಲ್ಲಿ ಮಾತ್ರೆಗಳು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ತಗೋತಾ ತರಾವರಿ ಬದಲಾವಣೆಗಳು ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಉದಾಸೀನ ಮಾಡಬಾರ್ದು, ಅಚ್ಚುಕಟ್ಟಾದ ಊಟ, ಅದರ ಜೊತೆಗೆ ಈ ಮಾತ್ರೆಗಳನ್ನೆಲ್ಲ ತಗೊಂಡ್ರೆ ಖಂಡಿತ ಕ್ಷಯರೋಗವನ್ನು ನಿರ್ಮೂಲನೆ ಮಾಡ್ಬೋದು. WHO ಕನ್ಸಲ್ಟಿಂದ ಸರ್ಟಿಫೈ ಮಾಡಿ ಅಂತ ಕೆಲವು ಟ್ಯೂಬರ್ಕ್ಲೋಸಿಸ್ಗೆ ನಾವು ಎರಡು ಥರ ಚಿಕಿತ್ಸೆನ ನೀಡ್ತೀವಿ. ಒಂದು ಕ್ಯಾಟಗರಿ 1, ಎರಡನೇದು ಕ್ಯಾಟಗರಿ 2. ಯಾವುದೇ ರೋಗ ಹೊಸದಾಗಿ ಪತ್ತೆ ಹಚ್ಚಿರೋದಾಗಿದ್ರೆ ಅವನಿಗೆ ನಾವು ಕ್ಯಾಟಗರಿ 1 ಚಿಕಿತ್ಸೆನ ನೀಡ್ತೀವಿ. ಸುಮಾರು 6 ತಿಂಗಳು ಈ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಇದು ಸಾಮಾನ್ಯವಾಗಿ 9,000-12,000 ರೂಪಾಯಿ ಬೆಲೆ ಬಾಳೋಂಥ ಒಂದು ಔಷಧಿ ಬಾಕ್ಸನ್ನು ಅವನ ಹೆಸರಲ್ಲಿ ನಮ್ಮ ಸರ್ಕಾರ ಕೊಡ್ತೀವಿ. ಆಶಾ ಕಾರ್ಯಕರ್ತೆ ಡಾಟ್ಸ್ ಪ್ರೊವೈಡರ್ ಅಂತ ನಾವು ಕರಿತೀವಿ. ಅಲ್ಲಿ ವಾರಕ್ಕೆ 3 ದಿನ ಮನೆ ಕೊಡಲ್ಲ. ಇದು 3 ದಿವಸ ಆಶಾ ಕಾರ್ಯಕರ್ತೆ ಇಲ್ಲ ಮನೆ ಹತ್ರ ಬಂದು ಮುಂಗಿಸ್ಬಿಡೋಯ್ತಾಳೆ ಅಥವಾ ಸ್ಕೂಲ್ ಹತ್ರ ಬಂದು ಮುಂಗಿಸ್ಬಿಡೋಯ್ತಾಳೆ. ಅವಳು ಕನ್ವೀನಿಯಂಟ್, ಆ ಪೇಷಂಟ್ ಕನ್ವೀನಿಯಂಟ್ ಎಲ್ಲಿದೆ ಅಲ್ಲಿ ಮಾತ್ರೆ ನುಂಗಿಸಿ ಆ ಖಾಲಿ ಸ್ಟ್ರಿಪ್ನ ತಂದು ಕೊಡ್ತಾಳೆ. ಕ್ಷಯರೋಗಿ ಒಂದು ಮನೇಲಿರ್ತಾರೆ ಅಂತ ಭಾವಿಸ್ತಾನೆ, ಅವ್ರನ್ನ ಬೇರೆ ಇಡುವಂಥ ಅಗತ್ಯ ಇಲ್ಲ, ತಟ್ಟೆ ಲೋಟ ಬದಲಾವಣೆ ಆಗುವಂಥ ಅಗತ್ಯ ಇಲ್ಲ. ಅವರಿಗೆ ಸೂಕ್ತ ಆರೋಗ್ಯ ಶಿಕ್ಷಣ ಕೊಡಬೇಕು. ಏನು ಕೊಡಬೇಕು ಅಂದರೆ, ಕೆಮ್ಮುವಾಗ ದಯಮಾಡಿ ಮಾಸ್ಕನ್ನು ಕಟ್ಕೊಳ್ಳಿ ಅಥವಾ ಕರವಸ್ತ್ರವನ್ನು ಬಳಸಿ. ಅದೇ ಥರ ಯಾವುದೇ ಸಣ್ಣ ಮಗುವಿಗೆ ಹಸ್ತಲಾಗವ ಬೇಡ, ಸೆಕೆಂಡ್ ಕೊಡೋದು ಅಂತೀವಲ್ಲ ಅದು ಬೇಡ. ಮತ್ತು ಕಫ ಬಂದಾಗ ಉಗಿಯೋದನ್ನು ಒಂದು ಕಪ್ಪಲ್ಲಿ ಉಗಿದು ಅದನ್ನು ಮಣ್ಣಲ್ಲಿ ಹೂತಾಕಬೇಕು, ಆಗ ಅದು ಗಾಳಿಗೆ ಹರಡೋಲ್ಲ. ಮನೆಯಲ್ಲಿ ಒಬ್ಬರು ಕ್ಷಯರೋಗಿ ಇದ್ದರೆ, 6 ವರ್ಷದ ಒಳಗಿನ ಮಕ್ಕಳಿದ್ದರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಭಾಳ ಕಡಿಮೆ ಇರುತ್ತೆ, ಕ್ಷಯರೋಗ ಬರುವಂಥ ಅವಕಾಶಗಳು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಪೂರ್ವಭಾವಿಯಾಗಿ ಕ್ಷಯರೋಗಕ್ಕೆ ನಿರೋಧವಾಗಿ ಆ ಮಾತ್ರೆಯನ್ನು ಕೊಡ್ತಾರೆ, ಅದನ್ನು ಕೊಡಬೇಕು. ತಟ್ಟೆ ಲೋಟ ಈ ಹಿಂದೆ ಹೇಳದಂಗೆ ಬದಲಾಯಿಸುವ ಅಗತ್ಯ ಇಲ್ಲ, ಎಲ್ಲರೂ ಎಲ್ಲವನ್ನು ಬಳಸಬಹುದು. ಒಳ್ಳೆ ಹಣ್ಣು ತರಕಾರಿ, ಸಸಾರಜನಕ ಅಂದರೆ ಪ್ರೋಟೀನ್ ಅಂತೀವಿ, ಸಸಾರಜನಕ ಯುಕ್ತ ಆಹಾರವನ್ನು ಚೆನ್ನಾಗಿ ತಗೊಳ್ಳಿ. ಹಾಲು ಮೊಟ್ಟೆ ಇದನ್ನೆಲ್ಲ ಸಮೃದ್ಧಿಯಾಗಿ ಬಳಸಲಿ, ಚೆನ್ನಾಗಿ ಕೆಲಸ ಮಾಡಲಿ. ಅದು ಅರಗುತ್ತೆ, ಮಾತ್ರೆಯು ಕರಗುತ್ತೆ, ಆಗ ಕ್ಷಯರೋಗಕ್ಕೆ ವಿರುದ್ಧವಾಗಿ ಆ ಮಾತ್ರೆಗಳು ಏನು ತಗೋತೀವಿ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸಾರ್ವಜನಿಕರು ಪ್ರತಿ ಮನೆಯವರು ಕೂಡ ತಿಳ್ಕೊಂಡು ಕ್ಷಯರೋಗ ಬಂದ ತಕ್ಷಣ ಈ ವ್ಯಕ್ತಿಯಿಂದ 10 ಜನಕ್ಕೆ ಕಾಯಿಲೆ ಹರಡುತ್ತೆ, ಇವನ್ನ ಫಸ್ಟ್ ಹೋಗಿಸ್ಬೇಕು ಅನ್ನೋ ದೃಷ್ಟಿ ಬೇಡ. ಮಾನವ ಜನ್ಮ ಅಪೂರ್ವವಾಗಿ ಸಿಕ್ಕಿರುವಂಥ ಜನ್ಮ, ಕಾಯಿಲೆ ಆಕಸ್ಮಿಕ ಬಂದಿರುತ್ತೆ, ಅದನ್ನು ಗುಣಪಡಿಸೋದು ಹೇಗೆ ಅಂತ ಮಾತ್ರ ನಾವು ಚಿಂತಿಸಬೇಕು. ಸಕಾರಾತ್ಮಕ ಚಿಂತನೆ ಇದ್ದರೆ ಕ್ಷಯರೋಗ ಒಂದೇ ರೋಗ ಅಲ್ಲ, ಎಲ್ಲ ರೋಗಗಳನ್ನು ಕೂಡ ನಾವು ಹೋಗಿಸ್ಬೋದು. ಕರೆಕ್ಟು ಸರ್ ನೀವು ಹೇಳೋದು. ಟಿ ಬಿ ಐತೆ ಅಂತ ತಿಳಿದಾಗ ಅದ್ರ ಬಗ್ಗೆ ಭಯ ಪಡ್ದಂಗೆ ಧೈರ್ಯವಾಗಿ ಎದುರಿಸ್ಕೊಂಡು ಅದನ್ನ ನಿವಾರಿಸೋ ಕಡೆ ಹೋಗಬೇಕು. ಒಂದು ವೇಳೆ ಟಿ ಬಿ ಇದ್ದರೆ ಅದು ಬೇರೆಯವ್ರಿಗೆ ಬರದೇ ಇರೋ ಥರ ಹೇಗೆ ಕ್ರಮ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾವ್ರೆ, ನೋಡ್ಕೊಬರವ? ಟಿ ಬಿ ಅಟೆಂಡ್ ಆದಾಗ ಶ್ವಾಸ ಕೆಮ್ಮಲು ಬಂದಾಗ ಒಂದು ಡಬ್ಬ ಮಾಡಿಕೊಂಡು ಡಬ್ಬಗ ಮರಳು ಹಾಕೊಂಡು ಉಪಯೋಗಿಸ್ಬಿಟ್ಟು ಅಲ್ಲಿಗ ಬೆಳಕರ್ದಾಗ ಹೊರಗಡೆ ಸುರಿಬೇಕು.
ಅದು ಹೊಟ್ಟೆ ಬಾಗಿಲು ಮುಂದೆ ಮಕ್ಕ ಮರಿ ತುಳಿತಾವ ಅದು ಹೊಂಟು ಬಿಡ್ತದೆ ಅಂದ್ಬಿಟ್ಟು ಹೊರಗಡೆ ಬಿಸಾಕ್ಬೇಕು. ಆಮೇಲೆ ಮಲಗಾಗ ಮಲಗ ರಗ್ಗು ಹಾಸಿಗೆ ದಿಮ್ಮನಲ್ಲಿ ನಾವು ಮಲಗಿದ ಜಾಗದಲ್ಲಿ ಮಲಗಾಕಿಲ್ಲ. ಗುಣ ಆಗಂಟು ನಾವು ಮಕ್ಕಳು ಕರ್ಕೊಂಡೇ ಇಲ್ಲ. ಯಾಕಂದ್ರೆ ನಮ್ಮಿಂದ ಆ ಮಕ್ಕಳು ಗಂಟು ಬಿಡ್ತದ ಅಂದ್ಬಿಟ್ಟು ಬವಣಿ ಮಾಡ್ಕೊಂಡು ಅವ್ರು ಬೇರೆಯವ್ರಿಗೆ ನಾವು ನೋಡಪ್ಪ ನಮಗೆ ಕಾಯಿಲೆ ಅದ ನೀವು ನಮ್ಮ ಹತ್ರಕ್ಕ ಆ ದೂರ ಕೂತ್ಕೊಳ್ಳಿ ನಮ್ಮ ಗಾಳಿ ಹಾವ ಬಿದ್ದಾಗ ನಿಮಗೂ ಅದು ಭತ್ತನೊಂದು ಸೋಹಸ ಕಾಣ್ತಾ ಇದೆ ಬೇಡಪ್ಪ ನಮಗೂ ತೊಂದರೆ ಆದಾಗ ನಿಮ್ಗೆ ಆಗಬಾರ್ದು ಅಂತ ಅವ್ರಿಗೆ ನಾವು ಹೇಳಬೇಕು. ಅವಣ್ಣ ಹೇಳ್ದಂಗೆ ಈ ರೋಗ ಜಾಸ್ತಿ ಜನಕ್ಕೆ ಹರಡದಿರೋ ಥರ ನೋಡ್ಕೋಬೇಕಾದ್ರೆ ಬಾಯಿಗೆ ಬಟ್ಟೆ ಇಟ್ಕೊಂಡು ಕೆಮ್ಮೋದು, ಉಗಿದ್ಮೇಲೆ ಅದಕ್ಕೆ ಮಣ್ಣು ಹಾಕಿ ಮುಚ್ಚಬೇಕು, ಹಣ್ಣು ಹಂಪಲು ಜಾಸ್ತಿ ತಿಂದು ಆರೋಗ್ಯನ ಸುಧಾರಿಸೋ ಕಡೆಗೆ ಗಮನ ಹರಿಸ್ಬೇಕು. ಟಿ ಬಿ ಇದ್ರೂ ಅದ್ರ ಬಗ್ಗೆ ಭಯ ಪಡ್ದೇನೆ ಧೈರ್ಯದಿಂದ ಜೀವನ ನಡೆಸಿರೋ ನಮ್ಮ ಅಣ್ಣ ಬಂದವ್ರೆ, ಅವ್ರು ಏನು ಮಾಡಿದ್ರು ಮತ್ತೆ ಹೇಗೆಲ್ಲ ನಿವಾರಣೆ ಮಾಡ್ಕೊಂಡ್ರು ಅಂತ ನೋಡವ. ನಮ್ಮ ಹೆಸರು ಮಲೇಗೌಡ, ತುರಳೆ ಗ್ರಾಮ. 2013 ಆರಂಭ ಜರೆ ಕೆಲಸ ಮಾಡ್ತಾಯಿದ್ವಿ. ನಮ್ಗೆ ಕಾಯಿಲೆ ಇಲ್ಲ ಅಂದಾಗ ಚೆನ್ನಾಗಿದ್ದಾಗಲೇ ನಮ್ದು ಏನಾಗೋಯ್ತು ಈ ಕುಡಿತ ಕಲ್ತ್ಬಿಟ್ಟು ಕುಡಿತಾ ಟೈಮ್ಗೆ ಸರಿಯಾಗಿ ಊಟ ತಿನ್ನಾಗಿಲ್ಲ, ಬೀಡಿ ಜಾಸ್ತಿ ಮಾಡೋದು, ಹಿಂಗೆ ಮಾಡಿ ಹಿಂಗಾಡಿ ಟಿ ಬಿಗೆ ಅಟೆಂಟ್ ಆಗ್ಬಿಡ್ತು. ಅದು ಟಿ ಬಿ ಬಂದದಂತೆ ಗೊತ್ತಿಲ್ಲ, ಕೆಮ್ಮಿನಿಂದ ನಮ್ಗೆ ಗೊತ್ತಾದದು. ಆವಾಗ ಆರಾಮಾಗೇ ಮಾಡೋದು ಕಾಯಿಲೆ ಇಲ್ಲ ನಮ್ಗೆ ಅಂದ್ಕೊಂಡು. ಆವಾಗ ಏನಾಯಿತು, ರಕ್ತ ಬೀಳ್ತಲ್ಲ ಕೆಮ್ಮಲ್ನಲ್ಲಿ, ಆವಾಗ ಯಾಕೆ ಹಿಂಗೆ ರಕ್ತ ಬೀಳ್ತಾ ಇದಲ್ಲ ಏನು ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರ್ದು. ತೋರಿದಾಗ ಇದು ಟಿ ಬಿ ಅಟೆಂಡ್ ಆಗೋದ, ನೀವು ಮಾತ್ರ ತಗೊಳ್ಬೇಕು, ಪಥ್ಯ ಇರಬೇಕು, 6 ತಿಂಗಳು ಕಟ್ಟಿಬಿಡೋ ಮಾತ್ರ ತಗೊಂಡ್ರೆ, 1 ತಿಂಗಳು ತಗೊಳ್ಳೋದು ಬಿಟ್ಬಿಡೋದು ಆ ಥರ ಆಗೋಲ್ಲ ಅಂತೇಳಿ. ಆಯಿತು ಸರ್, ತಗೋತೀವಿ ಇನ್ನು. ಆಗ ತಗೊಂಡು ಅವ್ರು ಕೊಟ್ಟರೆ ತಗೋಬರ್ತಾನೆ, ಜಾಸ್ತಿ ಆಗ್ಬಿಡ್ತು ರಕ್ತ ಜಾಸ್ತಿ ಆಗ್ಬಿಡ್ತು. ನಂಗೆ ಅನುಮಾನ ಬಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಉಳ್ಳಳ್ಳಿಗೆ ಬರೆದ್ರು. ಉಳ್ಳಳ್ಳಿಯಲ್ಲಿ ಮಾಡಿಸ್ಕೊಬಂದು ಅದು ತಗೊಂಡು ಮೈಸೂರಿಗೆ ಹೋದ್ರು, ಸೆಂಟು ರೂಮ್ನಲ್ಲೇ ಅದಕ್ಕೆ ಅಡ್ಮಿಟ್ ಮಾಡಿದ್ರು. ಇದು ಟಿ ಬಿ ಅಟೆಂಡ್ ಆಗೋದ, ನೀವು ಅಡ್ಮಿಟ್ ಆಗಿ ಮಾತ್ರ ತಗೋದರೆಯೋ ಇಲ್ಲ ಸರ್ ಮಾತ್ರೆ ತಗೋಕಾಲ ಅಡ್ಮಿಟ್ ಆಯ್ತು. ಗೀತಾ ವಾರ್ಡಾಗ ಅಡ್ಮಿಟ್ ಮಾಡಿದ್ರು. ಆವಾಗ ನಾವು ಅಚ್ಚಿನ ಇದ್ದು ಆಗ ಅವ್ರು ಮಾತ್ರ ಮೆಡಿಸನ್ನು ಊಟ ಕಾಫಿ ಬೆಡ್ಡು ಎಲ್ಲ ಅಲ್ಲಿಂದಲೇ ಸಹಕರಿಸಿದ್ರು. ನಮ್ಗೆ ಬೇಕು ಅಂದರೆ ಒಂದೊಂದು ನಾಷ್ಟೆ ಗಿಟ್ಟೆಗೆ ಆ ಥರ ತಗೋಬೋದು. ಟಿ ಬಿ ಅವ್ರಿಗೆ ವಾಟಿ ಚಾರ್ಜ್ ಕೊಡೋಗಿಲ್ಲ, ನಮ್ಗೆ ಡಿಸ್ಚಾರ್ಜ್ ಮಾಡ್ಕೊಡ್ಬಿಟ್ರು. ಡಾಕ್ಟ್ರ್ ತಪ್ಪೋಗಿ ತಗೊಂಡು ಬನ್ನಿ, ಹೆಚ್ಚು ಕಮ್ಮಿ ಆದರೆ ಪುಸ್ತಕ ತಗೋಗಿ ಅಂತ. ಆ ಟಿ ಬಿ ಹೊಂಟೋಯ್ತು, ನಾವು ದೂರ ಹಬ್ಬೆ ಬರೋಕ್ಕಲ್ಲ ಅಂತ ಎಡೆಯಲಿಕ್ಕೆ ಮಾತ್ರ ಬರೆದ್ರು. ಆ ಚಿಡಿ ತಗೊಬಂದು ಕೊಡತ್ಲೆ 6 ತಿಂಗಳು ಕಂಠೀರಲ್ಲಿ ಎಡೆಯಲ್ಲ ಮೇಡಮ್ಮ ನಮಗೆ ತಂದು ಕೊಟ್ರು. ಕಂಠೀರನಾಗ ನುಂಗಿದ್ವು, ಸಪ್ಪೆ ಆಯಿತು, ಊಟ ತಿಂಡಿ ಎಲ್ಲ ಚೆಂದ ಆಯಿತು. ಟಿ ಬಿ ಬರೋಕ್ಕೆ ಮುಂಚೆಗೆ ಒಂದು ಮುದ್ದಟ್ಟು ಅಷ್ಟನ್ನು ಊಟ ಮಾಡ್ತಾಯಿದ್ವಿ. ಟಿ ಬಿ ಅಟೆಂಡ್ ಆದಾಗ ಇಷ್ಟು ಗಾತ್ರ ಇಟ್ಟು ಸಂಕಟ ಸುಸ್ತು, ಊಟ ಸೇರಲ್ಲ, ಕೆಲಸ ಮಾಡೋಕೆ ಆರೋಗ್ಯ ಕಮ್ಮಿ, ಟಿ ಬಿ ಏನೂ ಇಲ್ಲ, ಬೇರೆ ಕಾಯಿಲೆಗಳು ಇಟ್ಟ ಮೇಲೆಗದ ಅಂತ ಆಗು ಅಡ್ಮಿಟ್ ಆಗೋದು. ಒಂದು ಹಚ್ಚಿನ ಏನೂ ಇಲ್ಲ, ಹೋಗಿ ನಿಮ್ಗೆ ಶುಗರ್ ಇಲ್ಲ, ಬಿ ಪಿ ಇಲ್ಲ, ಟಿ ಬಿ ಇಲ್ಲ, ಎಲ್ಲ ಮುಗಿದ ಏನೋ ವೇಟಿನ ಮೇಲೆ ಪದಾರ್ಥದಲ್ಲಿ ಅಂತ ಹೇಳಿ ಡಾಕ್ಟ್ರು ಹೇಳಿದಾಗ ತಗೊಂಡಿದ್ದಾರೆ. ನಾವು ಭತ್ತ ಭತ್ತ ಸಣ್ಣ, ಊಟ ಆರೋಗ್ಯ ಊಟ ಸೇರಲ್ಲ, ಆರೋಗ್ಯ ಕಮ್ಮಿ, ಪೇಷಂಟು ದಪ್ಪಾಗಿದ್ದಳು ಸಣ್ಣ ಆಗೋಗಿ ಬೊಂಬ ಹಿಂಗೆ ತಿರಿಕೊಂಡು ಕಾಲ ಕಳೀತ, ಒಳಗೆ ಕಾಯಿಲೆಗಳು ಹೆಚ್ಚಾಗ್ಬಿಟ್ಟ ಮಾತ್ರ ಮೆಡಿಸಿನ್ ತಗೊಂಡಿಲ್ಲ, ಆಗ ಆಡ್ತಾ ಇದ್ದು ಜ್ಞಾತಿಕ್ಕೆ ಕಾಲ ಕಳಿತೀವಿ ಅಂದ್ಬಿಟ್ಟು ಇಲ್ಲಿ ಬರೋದನ್ನೆಲ್ಲ ತಿನ್ನೋದು ಪಥ್ಯ ಮಾಡೋದನ್ನ ಮಾಡಿಕೊಂಡು ಸಾಯೋದು ಇಷ್ಟೇ ಬಾಕಿ. ಮಾಂಸ ತಿಂದಿದ್ದವರು ಮೊಸರು ಮಜ್ಜಿಗ ಅನ್ನ ಬೆಡ್ಡು ದ್ರಾಕ್ಷಿ ಹಣ್ಣು ಏಲಕ್ಕಿ ಬಾಳೆಹಣ್ಣು ಈ ದಾಳಿಂಬೆ ಹಣ್ಣು ಇಷ್ಟು ಅವರು ಹಣ್ಣು ಪದಾರ್ಥ ಉಪಯೋಗಿಸ್ತಾರೆ ಮಾಂಸ ತಿಂದಷ್ಟು ಕ್ರಮ ಅವರಿಗೆ ಮಾಂಸ ತಿಂದಿದ್ದವರಿಗೆ. ಮಾಂಸಾಹಾರಿಗಳಿಗೆ ಮಟನ್ನು ಕೋಳಿ ಮೊಟ್ಟ ಹಾಲು ಬಾಳೆಹಣ್ಣು ಮೊಟ್ಟ ಬ್ರೆಡ್ಡು ಅನ್ನ ಮುದ್ದೆ ಇಷ್ಟು ಉಪಯೋಗಿಸ್ಕೊಂಡು ಮಾತ್ರ ತಗೊಂಡು ಸ್ನಾನ ಮಾಡಿ ಮಾಡಿಕೊಂಡು ಅಚ್ಚುಕಟ್ಟಾಗಿ ಇದ್ದರೆ ನಮ್ಮ ಶರೀರಕ್ಕೂ ಒಳ್ಳೆಯದು. ಪರಾಟ ಏನೋ ತಗೊಂಡೋಗಿ ಅಂತ ಬರ್ಕೊಡ್ತಾರೆ, ಅಲ್ಲಿ ಬಡತನ ಆದರೆ ಅಟ್ಲಾರು ಮಾಡ್ಕೋಬೋದು, ಇಲ್ಲ ನಾವು ಇಲ್ಲೇ ಇದ್ದು ಗುಣ ಮಾಡ್ಕೋಬೇಕು ಅಂದ್ರೆ ಅಡ್ಮಿಟ್ ಮಾಡ್ಕೊತಾರೆ. ಇದೇ ಥರ ನಮಗಾಗಿತ್ತು. ಈ ಥರ ಮಾಡ್ಕೊಂಡೋಗಿ ಕಾಯಿಲೆ ಗುಣ ಮಾಡ್ಕೋಬೋದು, ಟಿ ಬಿ ಗುಣ ಮಾಡ್ಕೋಬೋದು, ಬೇರೆ ಕಾಯಿಲೆಗೆ ಕ್ಯಾನ್ಸರ್ ಮಾಡೋಕ್ಕಾಗಲ್ಲ. ಟಿ ಬಿ ಮಾತ್ರ ಹೊಟ್ಟೆ ಒಳಗೆ ಮಗುಗೂ ಬರ್ತದೆ, ಟಿ ಬಿ ಟಿ ಬಿ ಕಂಟ್ರೋಲ್ ಮಾಡ್ಕೋಬೋದು. ನಿಮಗೂ ಗುಣ ಬರ್ತದೆ, ಮಾತ್ರೆ ತಗೊಳ್ಳಿ. ಈಗ ಡಾಕ್ಟ್ರು ಫಲನ ಇಲ್ಲ, ನಾವು ಮಾಡಿದ್ರಕ್ಕೂ ಒಳ್ಳೆಯ ಹೆಸರು ಸಿಕ್ತು ಅಂತ ಜನಗಳಿಗೂ ಫಲನ ಇಲ್ಲ ಕಣ ಅಂದರು. ಮನಸ್ಸಿನಲ್ಲಿ ಧೈರ್ಯ ಹೊಂದಿದ್ರೆ
ಎಂಥ ಕಾಯಿಲೆ ಬೇಕಾದ್ರೂ ಎದುರಿಸ್ಬೋದು, ಅದಕ್ಕೆ ತಕ್ಷಣದ ಔಷಧಿ ತಗೊಂಡ್ರೆ ರೋಗ ತಾನಾಗೆ ಹೋಯ್ತದೆ ಅಂತ ಹೇಳ್ತಾ ನಮ್ಮಕ್ಕ ನಾನೊಂದು ಪದ ಆಡ್ತೀನಿ ಅಂತ ಬಂದವ್ರೆ. ನಮ್ಮೂರು ಶಿವಪುರ, ನಮ್ಮ ಹೆಸರು ರುಕ್ಕಮ್ಮ. ತಾನಿ ತಂದೆ ನಾನಾ ಸುಖ ಜಾಣು ತಂದೆ ನಾನಾ, ನಾಗರು ಸಂಪಂಗಿ ತಲೆ ದಿಂಬು ತಂದೆ ನಾನಾ. ಎಳ್ಳು ಕೊಳ್ಳಕು ಬಂದ ಸಿಳ್ಳುವರ ಬಣಜೀಗ, ಎಳ್ಳುಂಟೆ ನಾರಿ ಅಣವೀಗೆ ತಂದೆ ನಾನಾ. ಎಳ್ಳು ನಮ್ಮಲ್ಲುಂಟು ಬಳ್ಳ ನಿಮ್ಮಲ್ಲುಂಟು, ಮಾರ ಇಕಡ ಸೀದ ಮಯ ಸೋರು ತಂದೆ ನಾನಾ. ತಾನು ತಂದೆ ನಾನಾ ಸುಖ ಜಾಣು ತಂದೆ ನಾನಾ, ನಾಗರು ಸಂಪಂಗಿ ತಲೆ ದಿಂಬು ತಂದೆ ನಾನಾ. ಮಾರ ಇಕಡ ಸೀದ ಮೈಸೂರ ಪೇಟೆಯಲ್ಲಿ ಧಾರಾಣೆ ಕೇಳಿ ಬರೋ ತಾನು ತಂದೆ ನಾನಾ. ತಾನು ತಂದೆ ನಾನಾ ಸುಖ ಜಾಣು ತಂದೆ ನಾನಾ, ನಾಗರು ಸಂಪಂಗಿ ತಲೆ ತಿಂಬು ತಂದೆ ನಾನಾ. ಧಾರಾಣೆ ಕೇಳಿ ಬಂದೆ ಧರ್ಮದ ಬಳ ತಂದೆ, ಹಸರು ಕೈನಂತೆ ಹೊಸ ಗೋಣಿ ತಂದೆ ನಾನಾ. ಹಸರು ಕೈನಂತ ಹೊಸ ಗೋಣಿ ತಂದೀನಿ, ಅಚಿಯೊಳೆ ಎಳ್ಳಾಳಿ ಬಾರೆ ತಂದೆ ನಾನಾ. ತಾನು ತಂದೆ ನಾನಾ ಸುಖ ಜಾಣು ತಂದೆ ನಾನಾ, ನಾಗರು ಸಂಪಂಗಿ ತಲೆ ದಿಂಬು ತಂದೆ ನಾನಾ. ಎಳ್ಳು ಅಳಿಯುತ್ತ ಬಳ್ಳವ ತಿರುಗುತ್ತ, ಸಿಳ್ಳುಗರಲ್ಲಿ ಬೆವರ ವರಿಸುತ್ತ ತಂದೆ ನಾನಾ. ತಾನು ತಂದೆ ನಾನಾ ಸುಖ ಜಾಣು ತಂದೆ ನಾನಾ, ನಾಗರು ಸಂಪಂಗಿ ತಲೆ ದಿಂಬು ತಂದೆ ನಾನಾ. ಸಿಳ್ಳುಗರಲ್ಲಿ ಬೆವರ ವರಿಸುತ್ತ ಬಣಜೀಗ, ಹಸಿಯವಳೆ ನೀರ ಕೊಡು ಬಾರೆ ತಂದೆ ನಾನಾ. ಹಸಿಯೋಳನ್ನ ಬೇಡ ದೆಸೆಗೆಟ್ಟ ಬಣಜೀಗ, ಅಸಮಾನ ಕಾರಮಯ ಧರಸು ತಂದೆ ನಾನಾ. ತಾನು ತಂದೆ ನಾನಾ ಸುಖ ಜಾಣು ತಂದೆ ನಾನಾ, ನಾಗರು ಸಂಪಂಗಿ ತಲೆ ತಿಂಬು ತಂದೆ ನಾನಾ. ತಾನು ತಂದೆ ನಾನಾ ಸುಖ ಜಾಣು ತಂದೆ ನಾನಾ, ನಾಗರು ಸಂಪಂಗಿ ತಲೆ ದಿಂಬು ತಂದೆ ನಾನಾ. ಎಳ್ಳು ಅಳಿಯುತ್ತ ಬಳ್ಳವ ತಿರುಗುತ್ತ, ಸಿಳ್ಳು ಬೆವರ ವರಿಸುತ್ತ ತಂದೆ ನಾನಾ. ಎಳ್ಳು ಅಳಿಯುತ್ತ ಬಳ್ಳವ ತಿರುಗುತ್ತ, ಹಸಿಯವಳೆ ನೀರ ಕೊಡು ಬಾರೆ ತಂದೆ ನಾನಾ. ಹಸಿಯೋಳನ್ನ ಬೇಡ ದೆಸೆ ಕೆಟ್ಟ ಬಣಜೀಗ, ಅಸಮಾನ ಕಾರಮಯ ಧರಸು ತಂದೆ ನಾನಾ. ಅಸಮಾನ ಕಾರಮಯ ಧರಸು ಕಂಡಾರೆ, ಬೆನ್ನೆಲು ಬಿಳಿ ಎಂಬ ಬುಡುತ್ತಾರೆ ತಂದೆ ನಾನಾ. ತಾನು ತಂದೆ ನಾನಾ ಸುಖ ಜಾಣು ತಂದೆ ನಾನಾ, ನಾಗರು ಸಂಪಂಗಿ ತಲೆ ದಿಂಬು ತಂದೆ ನಾನಾ. ನಮ್ಮಕ್ಕಂದ್ರು ಆಡೋ ಪದಗಳನ್ನೆಲ್ಲ ಸೇರಿಸಿ ಒಂದು ಸಿಡಿ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನ್ರಕ್ಕ, ಈಗ IT ಫಾರ್ ಚೇಂಜ್ ಪ್ರಕ್ರಿಯೆ ಸಂಸ್ಥೆಯಿಂದ ಏನೆಲ್ಲ ಕಾರ್ಯಕ್ರಮಗಳಾಗವೆ ಅಂತ ನೋಡ್ಕೊಬರವಾ? ಹುಣಸೂರು ತಾಲೂಕಿನ ಅತ್ತಿಗುಪ್ಪೆ, ಶಿರಿಯೂರು, ಹೆಜ್ಜೋಡ್ಲು ಮತ್ತು ಮುಳ್ಳೂರು ಗ್ರಾಮಗಳಲ್ಲಿ ಕಿಶೋರಿಯರು ಮತ್ತು ಪೋಷಕರಿಗೆ IT ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಕಿಶೋರಿಯರಿಗೆ ರೂಪಿಸಿರುವ ಯೋಜನೆಯ ಗುರಿ ಮತ್ತು ಉದ್ದೇಶವನ್ನು ತಿಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಣಸೂರು ತಾಲೂಕಿನ 14 ಗ್ರಾಮಗಳ 21 ಮಹಿಳಾ ಸಮಕ್ಯ ಸ್ವಸಹಾಯ ಸಂಘಗಳಿಗೆ ಭೇಟಿ ನೀಡಿ ಸಂಘಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ಸಲಹೆ ಸೂಚನೆಗಳನ್ನು ನೀಡಲಾಯಿತು. ಮುಳ್ಳೂರು ಗ್ರಾಮದ ಕಿಶೋರಿಯರಿಗೆ ಒಂದು ದಿನದ ಡಿಜಿಟಲ್ ಕ್ಯಾಮೆರಾ ತರಬೇತಿಯನ್ನು ನೀಡಿ ಉತ್ತಮ ರೀತಿಯಲ್ಲಿ ಫೋಟೋಗಳನ್ನು ತೆಗೆಯಲು ಹೇಳಿಕೊಡಲಾಯಿತು. ಈ ತಿಂಗಳು ನೋಡು ಸಖಿ ಮುಗಿತು ಕಣ್ರಕ್ಕ. ನೋಡು ಸಖಿನಲ್ಲಿ ಮಾತಾಡಬೇಕು ಇಲ್ಲ ಪದ ಹೇಳಬೇಕು ಅಂದರೆ ಹೇಳ್ಬೋದು ಕಣ್ರಕ್ಕ. ನಮ್ಮ ನಮ್ಮ ಮಾಹಿತಿ ಕೇಂದ್ರ ಸಖಿಯರಿಗೆ ಅಥವಾ IT ಫಾರ್ ಚೇಂಜ್ ಅವ್ರಿಗೆ ಹೇಳಿದ್ರೆ ಸಾಕು, ನೋಡು ಸಖಿನಲ್ಲಿ ನಮ್ಮ ಪದ ನಮ್ಮ ಮಾತು ಬತ್ತದೆ ಕಣ್ರಕ್ಕ. ಬರೋಣ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಡಾಕ್ಟರ್ ರವಿಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ HD ಕೋಟೆ, ಡಾಕ್ಟರ್ ಉದಯ್ ಕುಮಾರ್ ಆರೋಗ್ಯ ಶಿಕ್ಷಣಾಧಿಕಾರಿ HD ಕೋಟೆ, ಮಾಲೇಗೌಡರು ತೊರವಳ್ಳಿ, ರುಕ್ಮಿಣಿ ಶಿವಪುರ, ಅತ್ತಿಗುಪ್ಪೆ, ಮುಳ್ಳೂರು, ಶಿರಿಯೂರು, ಹೆಜ್ಜೋಡ್ಲು ಗ್ರಾಮದ ಕಿಶೋರಿಯರು ಹಾಗೂ ಗ್ರಾಮಸ್ಥರು, ಮಹಿಳಾ ಸಮಾಖ್ಯಾ ಸಂಘದ ಮಹಿಳೆಯರು.